ನಮ್ಮ ಹೆತ್ತ ತಾಯಿ ಮಾತ್ರ ಉತ್ತರ ಕೊಡಬಲ್ಲಳು ಹಾಗೆ ಸತ್ಯ ದರ್ಶನವನ್ನು ಮಾಡಿದಂಥ ಋಷಿಮುನಿಗಳು ನಮಗೆ ಮಾತ್ರ ಸ್ವರೂಪರಾಗಿದ್ದಾರೆ ಈ ಋಷಿಮುಣಿಗಳು ಪರಂಪರಾಗತವಾಗಿ ಜ್ಯೋತಿ ಜ್ಯೋತಿಯನ್ನು ಮುಟ್ಟಲು ಜ್ಯೋತಿಯೇ ತಾಣ ಆಗುವಂತೆ ತಾವು ಕನ್ನಂಥ ಸತ್ಯದ ಅನುಭವವನ್ನು ವೇದ ಉಪನಿಷತ್ತುಗಳನ್ನು ಸಾಕ್ಷಿಯನ್ನಾಗಿರಿಸಿ ನಮಗೆ ತೋರಿಸಿದ್ದಾರೆ ಇದನ್ನು ನಾವು ನಂಬಲೇಬೇಕು ಪಿತಾಮಹಸೇ ಜಗತ್ತು ಮಾತಾ ತಾತ ಪಿತಾಮ್ಯಹಂ ವೇದಂ ಪವಿತ್ರೇನೋಂಕಾರ ರುಕ್ಷಯ ದೇವಚ ಜಾತಿ ಪ್ರಕಾಶ ಪ್ರಭು ಸಾಕ್ಷಿ ನಿವಾಸ ಚಾರಣಂ ಸೂರಥ ಪ್ರಭವತ್ಪವಲ ಸ್ಥಿತ ಮಂಗಲಂ ಎಂಬ ಈ ಶ್ರುತಿ ವಾಕ್ಯ ನಮಗೆ ನಮ್ಮ ಆರಾಧ್ಯ ದೈವ ಒಬ್ಬನೇ ಆತನೇ ನಮಗೆ ತಂದೆ ಇದನ್ನೇ ಬಸವಣ್ಣವರು ಕೂಡ ತಮ್ಮ ವಚನದಲ್ಲಿ ತಂದೆನೇನು ತಾಯಿ ನೀನು ನೀನು ಬಳಗ ನೀನು ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಎಂಬ ಮಾತನ್ನು ಪುಷ್ಟೀಕರಿಸಿದ್ದಾರೆ ಇದಕ್ಕೆ ನಾವು ನಂಬಲೇಬೇಕು ನಂಬಿಕೆಯೂ ಕಾರಣ ಶಂಭುವನ್ನು ಒಲಿಸುವುದಕ್ಕೆ ಎಂದಿದ್ದಾರೆ ಒಂದು ಊರಿಗೆ ಹಲವು ದಾರಿಗಳು ಇರುವಂತೆ ಸತ್ಯವಾದ ಪರಬ್ರಹ್ಮ ವಸ್ತು ಒಂದೇ ಇದ್ದರೂ ಕೂಡ ಅದನ್ನು ನಿಶ್ಚಯವಾಗಿ ತಿಳಿಯುವುದಕ್ಕೆ ಹಲವು ಮಹತ್ವದ ಜ್ಞಾನ ಮಾರ್ಗಗಳು ಇವೆ ಅವು ಅದ್ವೈತ ದ್ವೈತ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಹೀಗೆ ಇತ್ಯಾದಿ ನಾಮ ಹಲವು ಎಂಬಂತೆ ಸಾರ ಮಾತ್ರ ಒಂದೇ ಆಗಿದೆ ಸಕಲ ಚರಾಚರ ಜೀವರಾಶಿಗಳಿರ್ತಕ್ಕಂಥ ಚೈತನ್ಯ ಸ್ವರೂಪಾತ್ಮ ಒಂದೇ ಅದುವೇ ಪರಬ್ರಹ್ಮ ಇಲ್ಲಿ ಭೇದವೆಂಬುದೇ ಇಲ್ಲ ಬ್ರಹ್ಮ ವಿಷ್ಣು ಈಶ್ವರಾದಿ ದೇವತೆಗಳಿಗೆ ದೇವತೆಗಳಿಗೆ ಮಾತು ಸಮ್ಮತ ವಶಿಷ್ಠ ಶುಕ ಅಖಿಲ ಋಷಿಗಳಿಗೆ ಮಾತು ಒಪ್ಪ್ಯತ ಜನಕಾರಿ ರಾಜರಿಗೆ ಯಜ್ಞವಲ್ಕಾರಿ ಬ್ರಾಹ್ಮಣರಿಗೆ ಸಹೋದರ ತಪಸ್ವಿಳ ಅಂತ ಬಕ ಹಾಗೂ ದಾಲ್ಬರಿಗೆ ಮೈತ್ರೆಯಾದಿ ಸ್ತ್ರೀರತ್ನಗಳಿಗೂ ಕೂಡ ಈ ಮಾತು ಸರ್ವಸಮ್ಮತವಾದ ಮಾತು ನಾನು ಪರಬ್ರಹ್ಮ ಎಲ್ಲವೂ ಪರಮಾತ್ಮನ ಸ್ವರೂಪ ಎಂಬುದು ನಿಶ್ಚಯವಂತದ್ದು ಇದನ್ನು ಅರಿಯಬೇಕಾದರೆ ಗುರುಮುಖದಿಂದಲೇ ಸಾಧ್ಯ ಆವಾಗ ನಮಗೆ ನಿಜಶಾಂತಿ ಲಭಿಸುತ್ತದೆ ಆದಿಗುರು ರೇಣುಕಾಚಾರ್ಯರಿಂದ ಈ ಪಂಚಪೀಠಗಳು ಸ್ಥಾಪಿತವಾಗಿರುವ ಸರ್ವರಿಗೂ ವೈದ್ಯವಂತ ಸಂಗತಿ ಆದಿಗುರು ರೇಣುಕರು ಲಿಂಗದಲ್ಲಿ ಉದ್ಭವರಾದರೆಂದು ಮಾತು ಇವತ್ತಿನ ವಿಜ್ಞಾನಿಕ ಜಗತ್ತಿಗೆ ವಿಷ್ಮವಂಟು ಮಾಡುತ್ತದೆಯಾದರೂ ಸತ್ಯವಾಗಿದೆ ಯಾಕೆಂದರೆ ಇನ್ನು ಟೆಸ್ಟಿವ್ ಬಿಬಿಯನ್ನು ಕಾಣುತ್ತೀವಿ ದ್ವಾಪಾರದಲ್ಲಿ ಗಾಂಧಾರಿ ಮಾತೆ ಕುಂತಿಯು ಯಧಿಷ್ಠರಣನ್ನು ಹೆತ್ತಳು ಎಂಬ ಸುದ್ದಿಯನ್ನು ಕೇಳಿ ಮತ್ಸರ್ಯ ಭಾವನೆ ತನ್ನ ಹೊಟ್ಟೆಯನ್ನು ಅದುಮಿಕೊಂಡಾಗ ಭ್ರೂಣಗಳು ಹೊರಬಂದದ್ದನ್ನು ಆ ಭ್ರೂಣಗಳನ್ನೇ ಭೀಷ್ಮಾಚಾರ್ಯನಂತಿವಮಹರ್ಷಿಗಳು ಒಂದು ನೂರ ಒಂದು ಕುಂಭದಲ್ಲಿಟ್ಟು ದುರ್ಯೋಧನಾದಿ ಒಂದು ನೂರ ಒಂದು ಕೌರವರು ಹುಟ್ಟಿದ್ದನ್ನು ಕಾಣುತ್ತೇವೆ ಹಾಗೆ ಕೌರವ ಪಾಂಡವರು ವಿದ್ಯಾಗುರುಗಳ ಅಂತರ ದ್ರೋಣಾಚಾರ್ಯರು ದರ್ಭದಲ್ಲಿ ಹುಟ್ಟಿದ್ದನ್ನೇ ದ್ರೌಪದಿ ದುಷ್ಟದ್ಯುಮ್ನವರು ಅಗ್ನಿಕುಂಡದಲ್ಲಿ ಜನಿಸಿದ ಈ ನಿದರ್ಶನಗಳನ್ನು ಅವಲೋಕಿಸಿದರೆ ಇದು ಆಗುವ ಸಾಧ್ಯತೆ ಇದೆ ಹೀಗಾಗಿ ಆದಿಗುರು ರೇಣುಕಾಚಾರ್ಯ ಜನದ ಸಂಭವ ಇದೆ ಈ ಮಹಾಲಿಂಗದಲ್ಲಿ ಕರ್ಮಕರ್ತೃ ಅಮೂರ್ತಿ ಶಿವಪೂಜ ಅನ್ನುವಂಥ ಪಂಚಸದಾಖ್ಯಗಳು ಇವುಗಳಿಂದ ಸದ್ಯೋತ್ಯಾಸ ವಾಮದೇವ ಅಗೌರ ತತ್ಪುರುಷ ಈಶಾನ್ಯ ಅನ್ನುವಂಥ ಪಂಚಮುಖಗಳು ಇವುಗಳಿಂದ ನಕಾರ ಮಕಾರ ಶಿಖಾರವಕಾರ ಎಕಾರಗಳ ಅಂಥ ಈ ಪಂಚ ಅಕ್ಷರ ಪ್ರಣುಗಳಿಂದ ನಮಃ ಶಿವಾಯ ಅನ್ನುವಂಥ ಪಂಚ ಅಕ್ಷರಿ ಮಂತ್ರ ಉತ್ಪನ್ನವಾಗಿರುವುದು ಸತ್ಯ ಸಂಗತಿ ನೈಸರ್ಗಿಕ ಮಹಾಭೂತಗಳಂಥ ಭೂಮಿ ಆಕಾಶ ಗಾಳಿ ನೀರು ಬೆಂಕಿ ಇವುಗಳಿಂದ ಬ್ರಹ್ಮಾಂಡದ ರಚನೆ ಆಯಿತೆಂದು ನಾವು ನಂಬುತ್ತೇವೆ ಅಂದರೆ ನಿವೃತ್ತಿ ಪ್ರತಿಷ್ಠಾ ವಿದ್ಯಾ ಶಾಂತಿ ಶಾಂತಾದಿ ತನ್ನುವಂಥ ಪಂಚಕಲೆಗಳು ಕ್ರಿಯಾ ಜ್ಞಾನ ಇಚ್ಛಾ ಆದಿ ಪಂಚಶಕ್ತಿಗಳು ಚಿತ್ ಬುದ್ಧಿ ಅಹಂಕಾರ ಮನಜ್ಞಾತ ಅನ್ನುವಂಥ ಪಂಚಕರಣಗಳು ಸೃಷ್ಟಿಗೆ ಮೂಲ ಅಂಥ ಗಂಧ ರಸ ರೂಪ ಸ್ಪರ್ಶ ಶಬ್ದ ಅನ್ನುವಂಥ ಇಂದ್ರಿಯ ವಿಷಯಗಳಿಂದಾಗಿ ಈ ಭೂಮಿ ಆಕಾಶ ನೀರು ಬೆಂಕಿ ಉತ್ಪನ್ನವಾಗಿ ಕುಂಭಾರನು ಗಡಿಗೆಯನ್ನು ಮಾಡಿದಂತೆ ಈ ಸೃಷ್ಟಿಯ ಸಕಲ ಚರಾಚರ ಜೀವರಾಶಿಗಳು ಸೃಷ್ಟಿ ಆಗಿರುವುದನ್ನು ನಾವೆಲ್ಲರೂ ನಾನು ಕಂಡದ್ದಾಗೆ ಇದು ಪ್ರತ್ಯಕ್ಷ ಎಲ್ಲರಿಗೂ ಅನುಭವ ವೈದ್ಯ ಅಂತ ಒಂದು ಸಂಗತಿ